ಈ ನಗರದಲ್ಲಿ ಅಂತಾರಾಜ್ಯದಿಂದ ಬಂದಂತಹ ಕಳ್ಳರು ಗನ್ ಹಿಡಿದು ಓಡಾಡಿಕೊಂಡು ದರೋಡೆ ನಡೆಸ್ತಾ ಇದ್ದಾರೆ ಅನ್ನುವಂಥದ್ದು ಇಲ್ಲಿ ಕೇಳಿ ಬಂದಿದೆ. ಈ ಕುರಿತಂತೆ ಮತ್ತೊಂದು ಬ್ರೇಕಿಂಗ್ ಲಭ್ಯವಾಗ್ತಿದೆ ನೋಡಿ. ಜೀವ ಗುಂಡು ಸಹಿತ ರಿವಾಲ್ವರ್ ಹೊಂದಿದಂತಹ ಅಂತಾರಾಜ್ಯ ಕಳ್ಳರ ಬಂಧನವಾಗಿದೆ. ಮಾರ್ಗಾಸ್ತ್ರಗಳೊಂದಿಗೆ ಸಂಚು ರೂಪಿಸಿದ್ದ ಈ ದರೋಡೆಕೋರರು ಕಾರುನೇಷನ್ ರಸ್ತೆಯಲ್ಲಿ ದರೋಡೆಗೆ ಸಜ್ಜಾಗಿ ನಿಂತಿದ್ದಾರೆ. ಇವರು ಬಿಹಾರ ಮೂಲದ ಗ್ಯಾಂಗ್ ಅಂತ ತಿಳಿದು ಬಂದಿದೆ. ಸ್ಥಳೀಯರು ವಿಚಾರಣೆ ನಡೆಸಿದಾಗ ಹಲ್ಲೆ ನಡೆಸಲಿಕ್ಕೆ ಮುಂದಾಗ್ತಾರಂತೆ. ಆರೋಪಿಗಳನ್ನ ತಿಪ್ಟೂರು ನಗರ ಪೊಲೀಸ್ ಠಾಣೆಗೆ ಒಪ್ಪಿಸಿದ್ದಾರೆ ಸ್ಥಳೀಯರು. ಒಂಬತ್ತು ಸಜೀವ 6 mm ಬುಲೆಟ್ ಸಹಿತ ರಿವಾಲ್ವರ್ ಹಾಗೂ ಮಾರಕಾಸ್ತ್ರಗಳು ಪತ್ತೆಯಾಗಿದ್ದಾವೆ. ಈ ದರೋಡೆಕೋರರಲ್ಲಿ ಬಿಹಾರ ಮೂಲದ ಜಗದೀಶ್ ಉರುಫ್ ರಾಮ್ ಸಿಂಗ್ ಹಾಗೂ ರಾಮ್ಪಾಲ್ ಬಂಧನವಾಗಿದ್ದಾರೆ. ತುಮಕೂರು SP ಅಶೋಕ್ ಕುಮಾರ್ ಇವರ ನೇತೃತ್ವದಲ್ಲಿ ತನಿಖೆ ಕೂಡ ನಡೆದಿದೆ. ತಿಪ್ಟೂರು ನಗರದಲ್ಲಿ ನೋಡಿ, ಇವರು ಅಂತಾರಾಜ್ಯ ಕಳ್ಳರು. ಈಗಾಗಲೇ ಇವರನ್ನ ಬಂಧಿಸಲಾಗಿದೆ. ಮಾರಕಾಸ್ತ್ರಗಳನ್ನ ಹಿಡಿದು ದರೋಡೆ ನಡೆಸಿದ್ದಾರಂತೆ. ಯಾರು ಅಂದ್ರೆ ಇವರಿಗೆ ಸಪೋರ್ಟಿವ್ ಆಗಿದ್ದಾರೆ ಅನ್ನೋದು ಇಲ್ಲಿ ಪ್ರಶ್ನೆ ಆಗ್ತಾ ಇದೆ. ತುಮಕೂರಿನ SP ಅಶೋಕ್ ಅವರು ಕೂಡ ಹೆಚ್ಚಿನ ತನಿಖೆ ಕೂಡ ನಡೆಸಿದ್ದಾರೆ. ನೋಡಿ, 9 ಸಜೀವ 6 mm ಬುಲೆಟ್ ಸಹಿತ ರಿವಾಲ್ವರ್ ಹಾಗೂ ಮಾರಕಾಸ್ತ್ರಗಳು ಇವರಲ್ಲಿ ಪತ್ತೆಯಾಗಿದ್ದಾವೆ. ರಾತ್ರಿ 1 ಗಂಟೆ ವೇಳೆಗೆ ಗುಂಪು ಗೂಡಿದ ಬಿಹಾರ ಮೂಲದ ಗ್ಯಾಂಗ್. ಸ್ಥಳೀಯರು ವಿಚಾರಣೆ ನಡೆಸಿದ್ದಾರೆ. ಅಲ್ಲಲ್ಲಿ ಗ್ಯಾಂಗ್ ಕಂಡಾಗ ಸ್ಥಳೀಯರು ವಿಚಾರಣೆ ನಡೆಸಿದ್ರೆ ಪ್ರಾಣದ ಬೆದರಿಕೆ ಕೂಡ ಹಾಕಿದ್ದಾರೆ, ಜೊತೆಗೆ ಹಲ್ಲೆಗೆ ಕೂಡ ಮುಂದಾಗಿದ್ದಾರೆ. ಸ್ಥಳೀಯರು ಆರೋಪಿಗಳನ್ನ ಹಿಡಿದು ತಿಪ್ಟೂರು ನಗರ ಪೊಲೀಸ್ ಠಾಣೆಗೆ ಒಪ್ಪಿಸಿದ್ದಾರೆ. ಇವರು ಬಿಹಾರ ಮೂಲದ ಜಗದೀಶ್ ಉರುಫ್ ರಾಮ್ ಸಿಂಗ್ ಹಾಗೂ ರಾಮ್ಪಾಲ್ ಇವರನ್ನ ಬಂಧಿಸಲಾಗಿದೆ. ಸುಮಾರು 3 ಜನ ಇದರಲ್ಲಿ ತಲೆಮರೆಸಿಕೊಂಡಿದ್ದಾರೆ. ಇವರನ್ನ ಬಂಧಿಸಿದ್ದಾರೆ ಇಬ್ಬರನ್ನ, ಜೊತೆಗೆ ಇದರ ಹಿಂದೆ ಇದ್ದಂತಹ ಇನ್ನೂ 3 ಜನ ಇಲ್ಲಿ ತಲೆಮರೆಸಿಕೊಂಡಿದ್ದಾರೆ. ತುಮಕೂರು SP ಅಶೋಕ್ ಕುಮಾರ್ ನೇತೃತ್ವದಲ್ಲಿ ತಿಪ್ಟೂರು DYSP ವಿನಾಯಕ್ ಶೆಟ್ಟಿಗೇರಿ, ವೃತ್ತ ನಿರೀಕ್ಷಕ ವೆಂಕಟೇಶ್, ಸಬ್ ಇನ್ಸ್ಪೆಕ್ಟರ್ ರಾಗೇಶ್ ನೇತೃತ್ವದಲ್ಲಿ ತನಿಖೆ ಕೂಡ ಕೈಗೊಳ್ಳಲಾಗ್ತಾ ಇದೆ. ತನಿಖೆ ನಡೆಸಿದ್ದಾರೆ, ಯಾಕಂದ್ರೆ ಇವರು ಬಿಹಾರ ಮೂಲದವರು. ಈ ತಿಪ್ಟೂರು ನಗರದಲ್ಲಿ ಗನ್ ಹಿಡಿದು ಓಡಾಡ್ತಾ ಇದ್ದಾರೆ. ಯಾವ ಕಾರಣಕ್ಕಾಗಿ, ಕಳ್ಳತನಕ್ಕ ಅಥವಾ ಏನಾದರೂ ಸಂಚು ರೂಪಿಸಿದ್ದಾರಾ ಏನು ಇಲ್ಲಿ ಅನ್ನೋದು ಕೂಡ ಸ್ಪಷ್ಟವಾದಂತಹ ಮಾಹಿತಿ ಲಭ್ಯ ಆಗಿಲ್ಲ. ಆದ್ರೆ ಇಬ್ಬರು ಮಾತ್ರ ಈಗ ಬಂಧನಕ್ಕೆ ಒಳಗಾಗಿದ್ದಾರೆ. ಬಿಹಾರ ಮೂಲದ ಜಗದೀಶ್ ಉರುಫ್ ರಾಮ್ ಸಿಂಗ್ ಹಾಗೂ ರಾಮ್ಪಾಲ್ ಇವರನ್ನ ಬಂಧಿಸಲಾಗಿದೆ. ನಿಜಕ್ಕೂ ಇಲ್ಲಿ ಸ್ಥಳೀಯರು ಮಾಡಿದಂತಹ ಕೆಲಸಕ್ಕೆ ಅಭಿನಂದನೆ ನಾವು ಸಲ್ಲಿಸಬೇಕಾಗತ್ತೆ. ಯಾಕಂದ್ರೆ ಸ್ಥಳೀಯರು ಏನಾದರೂ ವಿಚಾರಣೆ ನಡೆಸಿದಾಗ ಹಲ್ಲೆಗೆ ಮುಂದಾಗ್ತಾ ಇದ್ದಾರೆ. ಒಂದಷ್ಟು ಇಲ್ಲಿ ಅನುಮಾನ ವ್ಯಕ್ತ ಆದಾಗ ಇವರನ್ನ ತಿಪ್ಟೂರು ನಗರ ಪೊಲೀಸ್ ಠಾಣೆಗೆ ಪೊಲೀಸರಿಗೆ ಒಪ್ಪಿಸಿದ್ದಾರೆ ಸ್ಥಳೀಯರು. ಪ್ರಾಣದ ಭಯ ಇತ್ತು ಅಲ್ಲಿ. ಇದರ ಹಿಂದೆ ಇನ್ನ 3 ಜನ ಇದ್ರು, ಅವರು ಇಲ್ಲಿ ತಲೆಮರೆಸಿಕೊಂಡಿದ್ದಾರೆ ಅನ್ನುವಂಥದ್ದು ಮಾಹಿತಿ. 9 ಸಜೀವ 6 mm ಬುಲೆಟ್ ಸಹಿತ ರಿವಾಲ್ವರ್ ಹಾಗೂ ಮಾರಕಾಸ್ತ್ರಗಳು ಪತ್ತೆಯಾಗಿದ್ದಾವೆ. ಈ ತಿಪ್ಟೂರು ನಗರದಲ್ಲಿ ಕಾರುನೇಷನ್ ರಸ್ತೆಯಲ್ಲಿ ದರೋಡೆಕೋರರು ದರೋಡೆಗೆ ಮುಂದಾಗಿದ್ದಾರೆ. ಅಂದ್ರೆ ಹೆಚ್ಚು ಕಡಿಮೆ ಏನು ಕೇಳೋ ಹಾಗೆ ಇಲ್ಲ ಇಲ್ಲಿ. ನೀವು ಯಾರು, ಎಲ್ಲಿಯವರು ಬಂದ್ರಿ, ಇಲ್ಯಾಕೆ ಬಂದ್ರಿ, ಏನ್ ಮಾಡ್ತಿದ್ದೀರಾ ಅಂತ ಕೇಳೋ ಹಾಗೆ ಇಲ್ಲ ಇಲ್ಲಿ. ಕೇಳಿದ್ರೆ ಹಲ್ಲೆಗೆ ಮುಂದಾಗಿದ್ದಾರೆ. ಇದೆಲ್ಲ ತಿಳಿದುಕೊಂಡಂತಹ ಸ್ಥಳೀಯರು ಆದಷ್ಟು ಬೇಗನೆ ಚುರುಕುತನದಿಂದಾಗಿ ತಿಪ್ಟೂರು ನಗರ ಪೊಲೀಸ್ ಠಾಣೆ ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಇವರ ಕಾರ್ಯಕ್ಕೂ ಕೂಡ ಅಭಿನಂದಿಸಲಾಗಿದೆ.